ಬಸವಾದಿ ಪ್ರಮತರು ಏನಿದ್ರು ಅವರಲ್ಲಿ ಬರ್ತಕ್ಕಂತ ಅನೇಕ ಜನ ಬಸವನ ಚುಂಬಕ ಶಕ್ತಿಯಿಂದ ಆಕರ್ಷಿತರಾಗಿರ್ತಕ್ಕಂತವರಲ್ಲಿ ಬಿಬ್ಬಿ ಬಾಚಯ್ಯ ಒಬ್ಬರು. ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಬಾಳಿ ಬದುಕಿದಂತಹ ಶರಣರು ಯಾರಿದ್ದಾರೆ ಆ ಅನೇಕ ಜನ ಶರಣರಲ್ಲಿ ಬಿಬ್ಬಿ ಬಾಚಯ್ಯನವರು ಒಬ್ಬರು. ಬಿಬ್ಬಿ ಬಾಚಯ್ಯನವರನ್ನ ಕೆಲವು ಪುಸ್ತಕಗಳಲ್ಲಿ ಬಸವಣ್ಣನವರ ಹಿರಿಯ ಸಮಕಾಲೀನ ಎಂದು ಚಿತ್ರಿಸಲಾಗಿದೆ. ಆದರೆ ಬಸವಣ್ಣನವರ ಸಮಕಾಲೀನನಾಗಿ ಬಿಬ್ಬಿ ಬಾಚಯ್ಯನವರು ಇದ್ದರು ಎಂಬುದಕ್ಕೆ ಬೇರೆ ಬೇರೆ ಕೃತಿಗಳನ್ನು ನೀವು ಗಮನಿಸಿದಾಗ ತಿಳಿದು ಬರುತ್ತದೆ. ಈಗಾಗಲೇ ತಾವು ಸಾಹಿತ್ಯ ಕೃತಿಗಳನ್ನು ಕೆಲವನ್ನು ಗಮನಿಸಿದರೆ ಹರಿಹರನ ಬಸವರಾಜ ದೇವರಗಳ ಸಂದರ್ಭದಲ್ಲಿ ಬಿಬ್ಬಿ ಬಾಚಯ್ಯನವರ ಹೆಸರು ಒಂದೆಡೆ ಬರುತ್ತದೆ. ಬಿಬ್ಬಿ ಬಾಚಯ್ಯನವರನ್ನ ಕುರಿತು ಲಕ್ಕಣ ದಂಡೇಶನ ಶಿವತತ್ವ ಚಿಂತಾಮಣಿಯಲ್ಲಿ ಚಾಮರಸನ ಪ್ರಭುಲಿಂಗ ಲೀಲೆಯಲ್ಲಿ ಉಲ್ಲೇಖಗಳು ಸಿಗುತ್ತವೆ. ಜಾಸ್ತಿ ಅಂದರೆ ಹೆಚ್ಚಿನ ವಿವರಗಳು ಸಿಕ್ಕೋದಿಲ್ಲ. ಆದರೆ ನಮಗೆಲ್ಲರಿಗೂ ಗೊತ್ತಿರುವಂತೆ ಕನ್ನಡದಲ್ಲಿ ಮೊಟ್ಟ ಮೊದಲ ಭಾಮಿನಿ ಷಟ್ಪದಿಯ ಕಾವ್ಯ ಅಂತ ಇವತ್ತು ಭಾಮಿನಿ ಷಟ್ಪದಿಯಲ್ಲಿ ಕನ್ನಡದಲ್ಲಿ ಸಾಕಷ್ಟು ಕಾವ್ಯಗಳು ಬಂದಿವೆ. ನಮ್ಮ ಕುಮಾರವ್ಯಾಸ ಚಾಮರಸ ಎಲ್ಲರೂ ಕೂಡ ಭಾಮಿನಿ ಷಟ್ಪದಿಯಲ್ಲಿ ಕಾವ್ಯಗಳನ್ನು ಬರೀತಾರೆ. ಆದರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಭಾಮಿನಿ ಷಟ್ಪದಿಯಲ್ಲಿ ಕಾವ್ಯವನ್ನು ಬರೆದಂತವನು ದೇವಕವಿ ಬಸವ ಪುರಾಣ 1369ರಲ್ಲಿ ಬಸವ ಪುರಾಣ ಎಂಬತಕ್ಕಂತ ಬಸವಣ್ಣನವರ ಜೀವನ ಸಂದೇಶಗಳನ್ನು ಆಧರಿಸಿದಂತ ಕಾವ್ಯವನ್ನು ಏನ್ಕೊಟ್ಟ ಭೀಮಕವಿ ಆ ಭೀಮಕವಿಯ ಬಸವ ಪುರಾಣದಲ್ಲಿ ಬಿಬ್ಬಿ ಬಾಚಯ್ಯನವರ ಕಥೆ ಸವಿಸ್ತಾರವಾಗಿ ವರ್ಣಿತವಾಗಿದೆ. ಅವರು ಸಂಪಾದಿಸಿಕೊಟ್ಟಿರತಕ್ಕಂತ ಬೇರೆ 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 ವಚನಕಾರರ ವಚನಗಳ ಜೊತೆಯಲ್ಲಿ 102 ವಚನಗಳನ್ನು ನಮ್ಮ ಬಿಬ್ಬಿ ಬಾಚಯ್ಯನವರ ವಚನಗಳು ಅಂತ ಕೊಟ್ಟಿದ್ದಾರೆ. ಏಣಾಂಕಧರ ಸೋಮೇಶ್ವರಲಿಂಗ ಎಂಬ ಅಂಕಿತದಲ್ಲಿ 102 ವಚನಗಳನ್ನು ಬರೆದಿರುವ ಬಿಬ್ಬಿ ಬಾಚಯ್ಯ ಒಬ್ಬ ಕಾಯಕ ಯೋಗಿ. ನಾನು ಅದರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನದು ಬಿಬ್ಬಿ ಅಂದರೆ ಬಿಆರ್ ಹಿರೇಮಠರವರು ಬರೀತಾರೆ. ಇವರಿಗಿಂತ ಮುಂಚೆ ಈಗಾಗಲೇ ಒಂದು ಲೇಖನವನ್ನು ಬಸವೇಶ್ವರರ ಸಮಕಾಲೀನರು ಅಂತ ಬಸವ ಸಮಿತಿಯೇ ಪ್ರಕಟಿಸಿದ ಒಂದು ಪುಸ್ತಕ ಇದೆ. ತಾವು ಗಮನಿಸಿರಬಹುದು ಬಸವಣ್ಣನವರ ಸಮಕಾಲೀನರನ್ನು ಕುರಿತು ಇದೇ ಬಸವ ಸಮಿತಿ ಪ್ರಕಟಿಸಿರ್ತಕ್ಕಂಥ ಪುಸ್ತಕದಲ್ಲಿ ಕೂಡ ಬಿ ಕೆ ಹಿರೇಮಠನವರು ಬಿಬ್ಬಿ ಬಾಚಯ್ಯನ ಬಗ್ಗೆ ಸುಮಾರು ವಿವರವಾದಂಥ ಒಂದು ಲೇಖನವನ್ನೇ ಬರೆದಿದ್ದಾರೆ. ಅವರು ಕೂಡ ಅಭಿಪ್ರಾಯ ಪಡ್ತಾರೆ ಬಿಬ್ಬಿ ಅಂದರೆ ಇದುವರೆಗೂ ಏನು ಸ್ಪಷ್ಟವಾಗಿ ಗೊತ್ತಿಲ್ಲ. ಬಿಬ್ಬ ಅಂತ ಕೆಲವು ಕಡೆ ಇದೆ ಅಷ್ಟಪ್ರತಿಗಳಲ್ಲಿ, ಬಿಬ್ಬಿ ಅಂತ ಕೆಲವು ಕಡೆ ಬಳಕೆ ಆಗ್ತಾ ಇದೆ. ಏನಿರಬಹುದು ಇದುವರೆಗೂ ಸಂಶೋಧಕರಿಗೆ ಸವಾಲಾಗಿದೆ. ಬಿಬ್ಬಿ ಅನ್ನೋದು ಏನದು? ಒಂದು ಕಾಯಕ ಆಗಿತ್ತೆ ಅಥವಾ ಏನಾದರೂ ಊರಿನ ಹೆಸರಾಗಿತ್ತೆ? ಏನೊಂದು ಇದುವರೆಗೂ ಸಿಕ್ಕಿಲ್ಲ. ಆದರೆ ಊಹೆ ಮಾಡಿದರೆ ಬಿ ಆರ್ ಹಿರೇಮಠರವರು, ನಾನು ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ. ಗುಲ್ಬರ್ಗ ಜಿಲ್ಲೆಯಲ್ಲಿರ್ತಕ್ಕಂತಹ ಗೊಬ್ಬೂರು ಗೊಬ್ಬೂರು ಎಂಬತಕ್ಕಂಥ ಊರಿನವನು ಬಿಬ್ಬಿ ಬಾಚಯ್ಯ ಎಂಬುದಾಗಿ ಆಧಾರಗಳ ಸಹಿತ ಸಿಕ್ಕಿದೆ. ಇವತ್ತು ಬೇರೆ ಬೇರೆ ಶರಣರ ಬಗ್ಗೆ ಕೆಲವು ಶಾಸನಗಳು ಸಿಗುತ್ತವೆ. ಶಾಸನಗಳಲ್ಲಿ ಉಲ್ಲೇಖಗಳು ಇಲ್ಲದ ಕೆಲವು ಶರಣರ ಬಗ್ಗೆ ನಾವು ಬೇರೆ ಬೇರೆ ಕೃತಿಗಳನ್ನು ನೋಡಿ ಅವರ ಬಗ್ಗೆ ಅವರ ಕಥೆಗಳನ್ನು ಸಂಗ್ರಹಿಸಬಹುದು. ಬೇರೆ ಬೇರೆ ಶರಣರ ಬಗ್ಗೆ ಅನೇಕ ಶಾಸನಗಳು ಸಿಗಿವೆ. ನಿಮಗೆಲ್ಲ ಗೊತ್ತಿರುವಂತೆ ಎಂ ಎಂ ಕಲ್ಬುರ್ಗಿ ಸರ್ ಅವರು ಶಾಸನಗಳಲ್ಲಿ ಶಿವಶರಣರು ಎನ್ನುವ ಪುಸ್ತಕವನ್ನೇ ಪ್ರಕಟಿಸಿಬಿಟ್ಟಿದ್ದಾರೆ. ಶಾಸನಗಳು ದೊರೆತಿದ್ದಷ್ಟೇ ಅಲ್ಲ, ಕೆಲವು ಕೃತಿಗಳಲ್ಲಿಯೂ ಸಿಗುತ್ತವೆ. ನಮಗೆ ಕೆಲವು ಶರಣರ ಬಗ್ಗೆ ಯಥೇಚ್ಛವಾಗಿ ಮಾಹಿತಿಗಳು ದೊರೆಯುತ್ತವೆ. ಆದರೆ ಬಿಬ್ಬಿ ಬಾಚಯ್ಯನವರ ಬಗ್ಗೆ, ಅವರ ಬದುಕಿನ ಬಗ್ಗೆ, ಅವರ ವೈಯಕ್ತಿಕವಾದ ವಿಚಾರಗಳ ಬಗ್ಗೆ ಇವತ್ತು ಮಾಹಿತಿಗಳು ಕಡಿಮೆ. ಅವರ ವಚನಗಳನ್ನು ಆಧರಿಸಿ ಮತ್ತು ನನಗಾಗಲೇ ಹೇಳಿದಂತೆ ಬಸವ ಪುರಾಣದಲ್ಲಿ ಬರುವ ಭಾಮಿನಿ ಷಟ್ಪದಿಗಳನ್ನು ಆಧಾರವಾಗಿಟ್ಕೊಂಡು ನಾವು ಇವರ ಬಗ್ಗೆ ಮಾತಾಡಬೇಕಾಗಿದೆ. ಗೊಬ್ಬೂರಿನವನಾದ ಬಿಬ್ಬಿ ಬಾಚಯ್ಯನ ವೃತ್ತಾಂತ ಹೀಗೆ ಸಂಗ್ರಹಿಸಬಹುದು. ಗೊಬ್ಬೂರು ಮೂಲತಃ ಒಂದು ಅಗ್ರಹಾರ. ತಮಗೆಲ್ಲರಿಗೂ ವೇದ್ಯವಿರುವಂತೆ ವಿಪ್ರರು ವಾಸ ಮಾಡ್ತಾ ಇರತಕ್ಕಂಥ ಸ್ಥಳ. ಇವತ್ತು ಅದು ಬದಲಾವಣೆ ಆಗಿದೆ. ಅನೇಕ ಅಗ್ರಹಾರಗಳು ಇವತ್ತು ಬೇರೆ 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 ಕುಲಸ್ಥರ ತವರಾಗಿವೆ. ಕೇವಲ ಬ್ರಾಹ್ಮಣರು ಮಾತ್ರ ವಾಸ ಮಾಡ್ತಾ ಇದ್ದಂಥ ಅಗ್ರಹಾರವಾಗಿದ್ದಂಥ ಗೊಬ್ಬೂರಿನಲ್ಲಿ ಈತ ಹುಟ್ಟಿ ಬೆಳೆದಂಥವನು. ಮೂಲತಃ ಈತನೂ ಕೂಡ ಆದಿತ್ಯ ದೇವ ಎಂಬತಕ್ಕಂತಹ ಒಬ್ಬ ಬ್ರಾಹ್ಮಣನ ಮಗ. ಬಸವಣ್ಣ ಹೇಗೆ ತನ್ನ ಜನಿವಾರವನ್ನು ತೆಗೆದೆಸೆದು ಕರ್ಮಲತೆಯಂತಿದ್ದ ಈ ಜನಿವಾರವನ್ನು ಅಂತ ಏನು ಹರಿಹರ ಹೇಳ್ತಾನೋ ಅದೇ ರೀತಿಯಲ್ಲಿ ವಿಪ್ರ ಸಂಪ್ರದಾಯದಲ್ಲಿ ಇದ್ದಂತಹ ಆಚರಣೆಗಳನ್ನು ಧಿಕ್ಕರಿಸಿ ವೀರಶೈವ ಅಂತ ಹೇಳ್ಕೊಳ್ತಾ ಇದ್ದಂಥ ಅವತ್ತಿನ ಸಂದರ್ಭದ ಅರ್ಥವನ್ನು ಗ್ರಹಿಸಿ ಕರಸ್ಥಲದಲ್ಲಿ ಲಿಂಗವನ್ನು ಹಿಡಿದು ಪೂಜೆ ಮಾಡ್ತಾ ಇದ್ದಂತಹ ಬಸವಾದಿ ಪ್ರಮತರ ಆಚರಣೆಗಳಿಂದ ಪ್ರಭಾವಿತರಾಗಿ ಲಿಂಗವಂತ ಧರ್ಮವನ್ನು ಅಪೇಕ್ಷಿಸಿ ಬಂದವನು ಬಿಬ್ಬಿ ಬಾಚಯ್ಯ ಎಂಬುದಾಗಿ ಬಸವ ಪುರಾಣದಲ್ಲಿ ದೊರೆಯುತ್ತದೆ. ಯಾಕಿದೆ ನಿಮಗೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ಅನೇಕರು ತಮ್ಮ ತಮ್ಮ ಮೂಲ ಕುಲವನ್ನು ಅಥವಾ ಜಾತಿಯನ್ನು ಬಿಟ್ಟು ಎಲ್ಲರೂ ಒಂದೇ ಎಂದು ಹೇಳ್ತಾ ಇದ್ದಂಥ ಕಲ್ಯಾಣದ ಕಾರ್ಯ ಏನಿತ್ತು ಆ ಕಲ್ಯಾಣದ ಕಾರ್ಯಕ್ಕೆ ಮನಸೋತು ಕಲ್ಯಾಣದ ಕಾರ್ಯದಲ್ಲಿ ಅವರು ತೊಡಗಿಸಿಕೊಂಡಿದ್ದರು. ಅಂತಹ ಕಲ್ಯಾಣ ಪುರುಷನಾಗಿದ್ದ ಬಸವಣ್ಣ ಏನಿದ್ದರು ಆ ಬಸವಣ್ಣನಂತೆಯೇ ಈತನೂ ಕೂಡ ಬಿಬ್ಬಿ ಬಾಚಯ್ಯನೂ ಕೂಡ ಈ ಲಿಂಗವಂತ ಧರ್ಮದ ಆಚರಣೆಗಳಿಗೆ ಮನಸೋತು ಬಂದಂತಹ ವ್ಯಕ್ತಿ. ಷಟ್ ಸ್ಥಳಗಳಲ್ಲಿ ಒಂದು, ಯಾವುದನ್ನು ಪ್ರಸಾದ ಅಥವಾ ಪ್ರಸಾದಿ ಅಂತ ಕರಿತೀವೋ
ಆ ಪ್ರಸಾದದ ಮಹತ್ವವನ್ನು ಅಕ್ಷರಶಃ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಂತಹ ವ್ಯಕ್ತಿ ಬಿಬ್ಬಿ ಬಾಚಯ್ಯ. ಪ್ರಸಾದ ಅಂದ್ರೇನು? ಗುರು ಲಿಂಗ ಜಂಗಮಗಳಿಗೆ ಎಡೆಮಾಡಿದ ನಂತರ ಅತ್ಯಂತ ಭಕ್ತಿಯಿಂದ ಸ್ವೀಕರಿಸತಕ್ಕಂತಹದ್ದು ಏನಿದೆಯೋ ಅದನ್ನು ಈಗ ಪದಾರ್ಥ ಅನ್ನುವಂತಿಲ್ಲ. ಮೊದಲು ಪದಾರ್ಥ ಆಗಿತ್ತು, ಅದು ಗುರುಲಿಂಗ ಜಂಗಮಗಳಿಗೆ ಎಡೆಮಾಡಿದ ನಂತರ ಅದು ಪ್ರಸಾದ ಆಯಿತು. ಅಂತಹ ಪ್ರಸಾದವನ್ನು ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಕೂಡದು, ಅದನ್ನು ಯಾವುದೇ ಕಾರಣಕ್ಕೂ ಅವಹೇಳನ ಮಾಡಕೂಡದು, ಪ್ರಸಾದದ ಬಗ್ಗೆ ಯಾವತ್ತೂ ಕೀಳರಿಮೆ ಇರಕೂಡದು, ಅತ್ಯಂತ ನಿಷ್ಠೆಯಿಂದ ಪ್ರಸಾದದ ಮಹತ್ವವನ್ನು ಅರ್ಥ ಮಾಡಿಕೊಂಡು ಮತ್ತು ಅದನ್ನು ಬೇರೆಯವರಿಗೆ ತಿಳಿಸ್ತಾ ಇದ್ದಂತಹ ಮಹಾ ಪ್ರಸಾದಿ ಬಿಬ್ಬಿ ಬಾಚಯ್ಯ. ನಾನು ಉದ್ದೇಶಪೂರ್ವಕವಾಗಿ ಮತ್ತೆ ಹೇಳ್ತಾ ಇದ್ದೀನಿ, ಪ್ರಸಾದದ ಮಹತ್ವವನ್ನು ಅಕ್ಷರಶಃ ತನ್ನ ವಚನಗಳಲ್ಲಿ ಅದನ್ನು ವ್ಯಕ್ತಪಡಿಸ್ತಾನೆ. ಪ್ರಸಾದಿ ಅಂತ ಕರೆಯೋದೇ ಶರಣರಲ್ಲಿ ಬಿಬ್ಬಿ ಬಾಚಯ್ಯನನ್ನು. ಪ್ರಸಾದಿ ಪ್ರಸಾದಿ ಎನ್ನುವ ಪದವನ್ನು ಆಗಾಗ್ಗೆ ಬಳಸ್ತಾ ಇರ್ತೀವಿ. ಪ್ರಸಾದಿ ಬಿಬ್ಬಿ ಬಾಚಯ್ಯ ಕಾಯಕ ತನ್ನ ಊರಿನ ಗೊಬ್ಬೂರಿನ ವ್ಯಾಪ್ತಿಯಲ್ಲೆಲ್ಲಾದರೂ ಯಾರಾದರೂ ಶರಣರ ಜಂಗಮರ ಗಣಪರ್ವಗಳು ನಡೆದರೆ, ಗಣಪರ್ವ ಜಂಗಮ ದಾಸೋಹ, ಜಂಗಮ ದಾಸೋಹಗಳನ್ನು ಶರಣರ ಪಾರಿಭಾಷಿಕ ಪದದಲ್ಲಿ ಗಣಪರ್ವ ಎಂದು ಕರೆಯಲಾಗ್ತದೆ. ಎಲ್ಲಾದರೂ ಯಾವುದಾದ್ರೂ ಊರುಗಳಲ್ಲಿ ಗಣಪರ್ವ ನಡೆದರೆ, ಅಂದರೆ ಜಂಗಮ ದಾಸೋಹ ನಡೆದರೆ, ಅಂತಹ ಜಂಗಮ ದಾಸೋಹದಲ್ಲಿ ಪ್ರಸಾದ ವಿತರಣೆ ಆದ ಸಂದರ್ಭ, ಆ ವಿತರಣೆಯಾದಾಗ ಜಂಗಮರು ಗುರು ಜಂಗಮರು ಯಾರಿದ್ರು ಅವರು ಪ್ರಸಾದವನ್ನು ಸ್ವೀಕರಿಸಿ ಬಿಟ್ಟ ನಂತರ ಮಿಕ್ಕಂತಹ ಒಕ್ಕು ಮಿಕ್ಕ ಪ್ರಸಾದವ ಸಂಗ್ರಹಿಸಿ, ಭೀಮಕವಿ ಬರೀತಾರೆ ಇದನ್ನ, ಅದನ್ನ ಆ ಪ್ರಸಾದವನ್ನು ಎಲ್ಲಿಯೂ ವ್ಯರ್ಥ ಮಾಡಬಾರದು. ಆ ಪ್ರಸಾದವನ್ನು ಸಂಗ್ರಹಿಸ್ತಾ ಇದ್ದಂತೆ ಅದನ್ನು ತೆಗೆದುಕೊಂಡು ತನ್ನ ಗಾಡಿಯಲ್ಲಿ ತುಂಬಿಕೊಂಡು ಒಬ್ಬೂರಿಗೆ ತೆಗೆದುಕೊಂಡು ಬರ್ತಾ ಇದ್ದಂತೆ. ಇವನು ಊರಿಗೆ ಯಾವುದೇ ಕಾರಣಕ್ಕೂ ಪ್ರಸಾದವನ್ನು ವ್ಯರ್ಥ ಮಾಡಬಾರದು. ಇದರ ಮಹತ್ವವನ್ನು ನಮ್ಮ ಇವತ್ತಿನ ಸಮಕಾಲೀನ ಸಂದರ್ಭದಲ್ಲಿ ಗ್ರಹಿಸಬೇಕಾಗ್ತದೆ. ಪ್ರಸಾದದ ಮಹತ್ವ ಏನು? ಯಾವುದು ಪ್ರಸಾದ? ಗುರು ಲಿಂಗ ಜಂಗಮಕ್ಕೆ ನೈವೇದ್ಯ ಮಾಡಿದ ನಂತರ ಅದನ್ನು ಯಾವ ಭಕ್ತಿಯಿಂದ ಸ್ವೀಕರಿಸುತ್ತೇವೆಯೋ ಅದು ಪ್ರಸಾದ. ಅಂತಹ ಪ್ರಸಾದವನ್ನು ಯಾವುದೇ ಕಾರಣಕ್ಕೂ ವ್ಯರ್ಥಗೊಳಿಸಬಾರದು. ಈ ಒಂದು ಆಲೋಚನೆಯಲ್ಲಿದ್ದಂತಹ ಬಿಬ್ಬಿ ಬಾಚಯ್ಯ ಗಣಪರ್ವಗಳಲ್ಲಿ ನಡೆದಂತಹ ಗಣಪರ್ವಗಳ ಸಂದರ್ಭದಲ್ಲಿ ಒಕ್ಕು ಮಿಕ್ಕಂತಹ ಪ್ರಸಾದವನ್ನು ಎತ್ತಿನ ಗಾಡಿಯಲ್ಲಿ ತುಂಬಿಕೊಂಡು ತನ್ನ ಗಾಡಿಯನ್ನು ಅಲಂಕೃತ ಮಾಡಿಕೊಂಡು ಗೊಬ್ಬೂರಿಗೆ ತರ್ತಾ ಇದ್ದಂತೆ. ತಂದು ಅದನ್ನು ತನ್ನ ಮನೆಯಲ್ಲಿಟ್ಟುಕೊಂಡು ಕೆಲವರಿಗೆ ಅದನ್ನು ವಿತರಣೆ ಮಾಡ್ತಾ ಇದ್ದಂತೆ, ಅವನೇ ಅದನ್ನು ಸೇವಿಸ್ತಾ ಇದ್ದಂತೆ. ಇದು ಇವತ್ತಿನ ಸಂದರ್ಭದಲ್ಲಿ ನಮಗೆ ಏನೋ ಒಂದು ರೀತಿಯ ಭಾವನೆಯನ್ನು ಉಂಟು ಮಾಡಬಹುದು. ಅವತ್ತು ಅವನ ಊರಿನಲ್ಲಿದ್ದಂತಹ ವಿಪ್ರರಿಗೆ ಇದು ತುಂಬಾ ಅಸಹ್ಯಕರವಾಗಿತ್ತು. ಗೊಬ್ಬೂರಿನಲ್ಲಿದ್ದಂತಹ ಬ್ರಾಹ್ಮಣರಿಗೆ ಯಾರೋ ಗಣಪರ್ವವನ್ನು ಮಾಡಿದರೆ, ಯಾರೋ ಶರಣರು ಅಂತ ಹೇಳಿಕೊಂಡು ಗಣಪರ್ವವನ್ನು ಮಾಡಿ, ಅಂದರೆ ಜಂಗಮ ದಾಸೋಹ ಮಾಡಿದಾಗ, ಅವರು ತಿಂದು ಬಿಟ್ಟದ್ದನ್ನು ಗಾಡಿಯಲ್ಲಿ ತುಂಬಿಕೊಂಡು ಬಂದು ಇಲ್ಲಿ ನಮ್ಮೂರನ್ನು ಕೆಡಿಸ್ತಾ ಇದೀಯ ನೀನು, ನಮ್ಮ ಆಚಾರಗಳಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದೀಯ ನೀನು, ನಿನ್ನ ಆಚಾರ ವಿಚಾರಗಳು ಶರಣರ ಆಚಾರ ವಿಚಾರಗಳಿಗೆ ಪೂರಕವಾಗಿದ್ದರೆ, ನಮ್ಮ ಆಚಾರಗಳಿಗೆ ಇವು ವಿರುದ್ಧವಾಗಿವೆ, ನಿನ್ನನ್ನು ಊರೊಳಗೆ ಸೇರಿಸೋದಿಲ್ಲ ಅಂತ ಹೇಳಿ ಅವರೆಲ್ಲರೂ ಕೂಡ ಇವನು ಅವಹೇಳನಕಾರಿಯಾಗಿ ಮಾತನಾಡಿದಾಗ ಗೊಬ್ಬೂರಿನ ವಿಪ್ರರಿಗೆ ಇವನು ಸವಾಲು ಹಾಕ್ತಾನೆ. ಯಾವುದು ಆಚಾರ? ಕಷ್ಟಪಟ್ಟು ದುಡಿದಂತಹ ಒಂದು ಅನ್ನದ ಅಗಳನ್ನ ವ್ಯರ್ಥ ಮಾಡುವುದು ಆಚಾರ ಏನು? ಅದನ್ನು ಇವನದೇ ಆದ ರೀತಿಯಲ್ಲಿ ಅರ್ಥೈಸ್ತಾನೆ. ಅದು ಯಾವುದೇ ಆಗಿರಲಿ, ತಿನ್ನುವ ಪದಾರ್ಥ, ಆ ತಿನ್ನುವ ಪದಾರ್ಥವನ್ನು ವ್ಯರ್ಥ ಮಾಡುತ್ತಿರುವುದು ಅದು ನಿಜವಾಗಿಯೂ ಕೂಡ ಒಬ್ಬ ವಿಚಾರವಂತನ ಇವತ್ತು ಕೂಡ ನಾವು ಆಲೋಚನೆ ಮಾಡಬಹುದು. ಯಾರೂ ಕೂಡ ಅದನ್ನು ಒಪ್ಪುವುದಿಲ್ಲ. ಪ್ರಸಾದದ ಮಹತ್ವವನ್ನು ಅರ್ಥ ಮಾಡಿಕೊಂಡಿದ್ದ ಇವನು ಅಲ್ಲಿದ್ದ ಬ್ರಾಹ್ಮಣರಿಗೆ ಕೇಳ್ತಾನೆ, ನೀವು ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ, ನಿಮಗೆ ಇದು ಸಹ್ಯ ಅಲ್ಲ. ಇವತ್ತೂ ಕೂಡ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನಲ್ಲಿರುವಂತಹ ಹಾರನಹಳ್ಳಿ ಅಂತ ಏನು ತಾವು ಕೇಳಿದ್ರೆ, ಅಲ್ಲಿ ನಡೀತಕ್ಕಂಥ ಒಂದು ಗಣಪರ್ವದಲ್ಲಿ ಮಿಕ್ಕಂತಹ ಪ್ರಸಾದವನ್ನು ಮಹದೇಶ್ವರ ಬೆಟ್ಟದಲ್ಲಿರ್ತಕ್ಕಂತಹ ಒಂದು ಒಂದು ಜಾಗದಲ್ಲಿ ಇವತ್ತು ಅದನ್ನು ಒಂದು ಗುಂಡಿಯನ್ನು ತೆಗೆದು ಅಲ್ಲಿ ಅದನ್ನು ಮುಚ್ಚುತ್ತಾರಂತೆ. ಒಂದು ವರ್ಷ ಆದ ನಂತರ ಅದನ್ನು ತೆರೆದಾಗ ಆಗಲೂ ಕೂಡ ಇನ್ನೂ ಚೆನ್ನಾಗಿಯೇ ಇರ್ತದೆ ಅಂತೆ ಅನ್ನ. ಇದು ವೈಜ್ಞಾನಿಕವಾಗಿ ಎಷ್ಟು ಮಟ್ಟಿಗೆ ನಿಜನ ಗೊತ್ತಿಲ್ಲ, ಅದು ಬರುತ್ತಾರೆ ಅವರು. ಅದಷ್ಟೇ ಅಲ್ಲ, ನುಲೆನೂರು ಅಂತ ತಾವು ಕೇಳಿದ್ರೆ, ಇವತ್ತು ಶಿವಮೊಗ್ಗ ಜಿಲ್ಲೆಗೆ ಸೇರ್ತದೆ, ಚನ್ನಗಿರಿ ಸಮೀಪ ಇದೆ ನುಲೇನೂರು. ನಮ್ಮ ನುಲಿಯ ಚಂದಯ್ಯನ ಊರದು, ನುಲಿಯ ಚಂದಯ್ಯನ ಸಮಾಧಿ ಅಲ್ಲಿದೆ. ನುಲೇನೂರಿನ ಜನ ಗಣಪರ್ವ ಮಾಡಿದ ಸಂದರ್ಭದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಸಮೀಪ ಇರುವ ನಂದಿ ಎನ್ನುವ ಊರಿನಲ್ಲಿ ಆ ಪ್ರಸಾದವನ್ನು ಮುಚ್ಚಿಡುತ್ತಾರೆ, ಅದನ್ನು ವ್ಯರ್ಥ ಮಾಡಬಾರದು. ಯಾರೂ ತುಳಿದಾಡದ ಪವಿತ್ರವಾದ ಒಂದು ಜಾಗದಲ್ಲಿ ಅಂತಹ ಪ್ರಸಾದವನ್ನು ಮುಚ್ಚಿಡಬೇಕೇ ಹೊರತು ಅದನ್ನು ಎಲ್ಲೂ ವ್ಯರ್ಥವಾಗಿ ಚೆಲ್ಲಬಾರದು ಅನ್ನುವಂಥ ಒಂದು ಸಂಪ್ರದಾಯ ಈಗಲೂ ಕೆಲವರಲ್ಲಿ ಇದೆ ಎಂಬುದಾಗಿ ಬಿ ಆರ್ ಹಿರೇಮಠ ಅವರು ಕೊಡ್ತಾರೆ.
ನಾನು ಹೇಳಿದ್ದು ಎಷ್ಟು ಮಟ್ಟಿಗೆ ತಾವು ಒಪ್ಪಿಕೊಳ್ತಾರಲ್ಲ ಗೊತ್ತಿಲ್ಲ, ಒಂದು ವರ್ಷದ ತನಕ ಆ ಗುಂಡಿಯಲ್ಲಿ ಹಾಕಿ ಮುಚ್ಚಿದಂತಹ ಅನ್ನ ಮತ್ತೊಮ್ಮೆ ಒಂದು ವರ್ಷದ ನಂತರ ತೆರೆದಾಗ ಇನ್ನೂ ಬಿಸಿಯಾಗಿರ್ತದೆ. ಒಂದು ರೀತಿಯನ್ನು ನಮ್ಮಲ್ಲಿ ಮಹದೇಶ್ವರ ಬೆಟ್ಟದ ಪರಿಸರದಲ್ಲಿ ಗಮನಿಸಬಹುದು ಅಂತ ಹೇಳಿ ಹಿರೇಮಠ ಅವರು ಬರೆದಿದ್ದಾರೆ. ತಾವು ಬಸವೇಶ್ವರ ಸಮಕಾಲೀನರು ಎನ್ನುವಂಥ ಪುಸ್ತಕದಲ್ಲಿ ಇದರ ಅಡಿ ಟಿಪ್ಪಣಿಯಲ್ಲಿ ಕೊಡುತ್ತಾರೆ, ತಾವು ಗಮನಿಸಬಹುದು. ಯಾಕಿಲ್ಲಿ ನಾನು ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ಪ್ರಸಾದದ ಮಹತ್ವವನ್ನು ಅರ್ಥ ಮಾಡಿಕೊಂಡಿದ್ದಂಥ ಈತ ಪ್ರಸಾದವನ್ನು ವ್ಯರ್ಥ ಮಾಡಬಾರದು ಅಂತ ಇದ್ದಂಥ ಈ ಪ್ರಸಾದಿಗೆ ಆ ಬ್ರಾಹ್ಮಣರು ಇವನನ್ನು ಬಹಳ ಕೀಳಾಗಿ ನೋಡ್ತಾರೆ, ಅವಹೇಳನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈತನಿಗೆ ಸಿಟ್ಟು ಬರ್ತದೆ. ಶರಣರನ್ನು ದೂಷಣೆ ಮಾಡಬೇಡಿ, ಯಾವುದೇ ಕಾರಣಕ್ಕೂ ಪ್ರಸಾದವನ್ನು ಕುರಿತು ಅವಹೇಳನಕಾರಿಯಾಗಿ ಮಾತಾಡಬೇಡಿ ನೀವು ಅಂತ ಹೇಳಿ, ಬನ್ನಿ ನಿಮಗೆ ಏನಾಗ್ತದೆ ತೋರಿಸ್ತೀನಿ ಬನ್ನಿ ಅಂತ ಹೇಳಿ ಗಾಡಿಯಲ್ಲಿದ್ದಂಥ ಆ ಪ್ರಸಾದವನ್ನು ಮುಚ್ಚಿದ್ದ ಬಟ್ಟೆಯನ್ನು ತೆಗೆದನಂತೆ. ಅವನು ಗಾಡಿಯಿಂದ ಕೆಲವು ಕಡೆ ಶಾಂತಲಿಂಗ ದೇಶದ ಬರೀತಾನೆ, ಇನ್ನು ಕೆಲವೆಡೆಯಲ್ಲಿ ಹೆಡಿಗೆಗಳಲ್ಲಿ ತುಂಬಿಕೊಂಡು ಬಂದಿದ್ದ ಅಂತ ಬರೀ. ಹೆಡಿಗೆ ಅಂದರೆ ಬುಟ್ಟಿಗಳು, ಹೆಡಿಗೆಗಳಲ್ಲಿ ತುಂಬಿಕೊಂಡು ಬಂದಿದ್ದಂತೆ. ಆ ಹೆಡಿಗೆಗಳಲ್ಲಿ ತುಂಬಿಕೊಂಡು ಬಂದಿದ್ದ ಪ್ರಸಾದದ ಯಾವಾಗ ಮೇಲು ಹೊದಿಕೆಯನ್ನು ತೆಗೆದ, ಅವರು ಬಂದು ಅದನ್ನು ನೋಡ್ತಾ ಇದ್ದಾಗ ಬೆಂಕಿ ಹಚ್ಚಿಕೊಳ್ತಂತೆ. ಆಗ ಆಹಾಕಾರದಿಂದ ಅವರೆಲ್ಲರೂ ಕೂಡ ತಮ್ಮ ಮನೆಗಳನ್ನು ಕಾಪಾಡು, ನಮ್ಮನ್ನು ಕಾಪಾಡು, ಕಾಪಾಡು ಅಂತ ಬೇಡಿಕೊಂಡ್ರಂತೆ. ಆಗ ಅವರ ಆ ಮೊರೆಯಿಟ್ಟು ಬೇಡಿಕೊಳ್ತಾ ಇರುವಂತಹ ಶರಣರ ಆ ಆಹಾಕಾರವನ್ನು ನೋಡಿ ಈತ ಭಕ್ತಿಯಿಂದ ಶಿವನನ್ನು ಸ್ಮರಿಸ್ತಾ ಕೈಮುಗಿದು ನಿಂತುಕೊಂಡಂತೆ. ಆಗ ಬೆಂಕಿಯೆಲ್ಲ ಆರತಂತೆ. ಆಗ ಅವರಿಗೆ ಜ್ಞಾನೋದಯವಾಗಿ, ನಾವು ಶರಣರನ್ನ ಕುರಿತು ಮಾತನಾಡಿದ್ದು ತಪ್ಪಾಯಿತು, ನಾವು ಶರಣರನ್ನ ಹೀಯಾಳಿಸಿ ಮಾತನಾಡಿದ್ದು ತಪ್ಪಾಯಿತು, ನೀನು ಹೇಳಿದ ಪ್ರಕಾರ ಈ ಹೆಡಿಗೆಯಲ್ಲಿದ್ದಂಥದ್ದನ್ನು ಕುರಿತು ಅದೇನು ಮಹಾದು ಅಂತ ಮಾತಾಡ್ತಾರೆ ಅವರು. ಭೀಮಕವಿ ಬಸವ ಪುರಾಣದಲ್ಲಿ ಈ ಸಾಲುಗಳನ್ನು ತರ್ತಾನೆ. ಶಿವಭಕ್ತರ ಮನೆಯಲ್ಲಿ ಗಣಪರ್ವಗಳು ನಡೆದರೆ ನಮ್ಮ ಬಿಬ್ಬಿ ಬಾಚಯ್ಯಗಳು ಲಿಂಗವಂತರ ಪಾದರಕ್ಷಾ ಸಂಗವಾಯಿಹ ಕುಣಿಕೆಗಳನ್ನು ಧರಿಸಿ, ಅಂದರೆ ಅವರ ಪಾದಗಳ ಅವರ ಪಾದ ಸೇವಕನಾಗಿ ಆದರೂ ಪರವಾಗಿಲ್ಲ, ಅವರ ಮನೆಯಲ್ಲಿ ಹೋಗಿಬಿಟ್ಟು ಪಾದ ಬಿಡ್ತಕ್ಕಂಥ ಪಾದರಕ್ಷೆಗಳನ್ನು ಬಿಡ್ತಕ್ಕಂಥ ಜಾಗವಾಗಿದ್ದು ಅವರಿಗೆ ಅತ್ಯಂತ ವಿನೀತರಾಗಿದ್ದುಕೊಂಡು ಅವರ ಸೇವೆ ಮಾಡುತ್ತಾ ಅವರ ಪ್ರಸಾದವನ್ನು ಸ್ವೀಕರಿಸಿ ಬರ್ತಾ ಇದ್ದವನು ಭಸ್ಮಧಾರಿಗಳಾಗಿ ಸಹ ಅಲಂಕೃತವಾದ ಎತ್ತಿನ ದಾಡಿಗಳಲ್ಲಿ ತುಂಬಿಕೊಂಡು ಅದನ್ನು ಹೂಡಿಕೊಂಡು ಚಾಂಗು ಭಲ ಚಾಂಗು ಭಲ ಎಂದು ಹೇಳಿಕೊಂಡು ಸುಪ್ರಸಾದಾಯ ಲಾಲಿತಾಯ ನಮೋ ನಮೋ ಎಂದು ಉಬ್ಬುತ್ತಾ ಬೇರೆ ಬೇರೆ ಗಣಪರ್ವಗಳು ನಡೆದ ಊರುಗಳಿಂದ ಒಬ್ಬೂರಿಗೆ ಬರುತ್ತಿದ್ದ. ಹೀಗೆ ಬರುತ್ತಿರುವಾಗ ಇದೇ ಅವನ ಕಾಯಕ. ಒಂದು ವರ್ಣನೆಯನ್ನ ಭೀಮಕವಿ ಮಾಡ್ತಾರೆ ಇಲ್ಲಿ. ಸಿದ್ಧಲಿಂಗ ಉಪ ಪ್ರಭೋಗ ವಿಶುದ್ಧ ಭೋಗ ಸದಾ ಅನುರಾಗ ನಿಬದ್ಧರಾಗುವ ಅವರ್ಕಳ್ ಉಂಡು, ಅಂದರೆ ಆ ಶರಣರು ಸಿದ್ಧಲಿಂಗ ಉಪ ಪ್ರಭೋಗ ವಿಶುದ್ಧ ಭೋಗ ಸದಾ ಅನುರಾಗ ನಿಬದ್ಧರಾಗುತ್ತ ಅವರ್ಕಳ್ ಉಂಡು ಒಕ್ಕ ಪ್ರಸಾದವನು ಸಿದ್ಧಿತಾರ್ಥಂ ಇದು ಎಂದು, ಸಿದ್ಧಿತಾರ್ಥಂ ಇದು ಎಂದು, ಮೋಕ್ಷಕ್ಕೆ ಮೋಕ್ಷದಾಯಕವಾದಂತಹ ಸಂಪತ್ತು ಇದು, ಸಿದ್ಧಿತ ಅರ್ಥ ಸಿದ್ಧಿಯನ್ನು ಕೊಡ್ತಕ್ಕಂತಹ ಮೋಕ್ಷದಾಯಕವಾದ ಸಂಪತ್ತು ಇದು, ಸಿದ್ಧಿತಾರ್ಥಂ ಇದು ಎಂದು ಮೊಗೆಮಗೆದು ಉದ್ಧರಿಸುತ್ತು ಹೆಡಿಗೆಗಳನ್ನು ಅಭಿವೃದ್ಧಿಕರವಾಗಲಿಕ್ಕೆ, ಅಂದರೆ ಹೆಡಿಗೆಗಳೆಲ್ಲ ತುಂಬಿಕೊಳ್ಳುವ ರೀತಿಯಲ್ಲಿ ತಂದು ತಂದು ಆ ಬಂಡಿಯಲ್ಲಿ ತುಂಬಿ ಅಪ್ರತಿಷ್ಠಿತ ಮತಿಯೊಳಗೆ, ಗಮನಿಸಿ ಅಪ್ರತಿಷ್ಠಿತ ಮತಿಯೊಳಗೆ, ಅಪ್ರತಿಮ ಅಲ್ಲ ಅಪ್ರತಿಷ್ಠಿತ, ಇವನಿಗೆ ಇದಕ್ಕೆ ಅಂದ್ರೆ ದೃಢ ಸಂಕಲ್ಪದಿಂದ ಅಪ್ರತಿಷ್ಠಿತ ಮತಿಯೊಳಗೆ ಅಭವಗಣ ಪ್ರಸಾದವನ್ನು ಎಯ್ದೆ ಒದಗಿಸಿ ಸುಪ್ರಸನ್ನರಾದ ಬಿಬ್ಬಿ ಬಾಚಯ್ಯಂಗಳ್ ಒಲವು ಉಣ್ಮಿ, ಅಂದ್ರೆ ತುಂಬಾ ಸಂತೋಷದಿಂದ ಉಬ್ಬಿ ಉಬ್ಬಿ ಭೂ ಪ್ರಸಿದ್ಧಗಳು ಎಂದಿನಂತೆ, ಅಂದ್ರೆ ಭೂಮಿಯಲ್ಲಿಗಾಗಲೇ ರೂಢಿಯಲ್ಲಿದ್ದಂತೆ ಎಂದಿನಂತೆ ಬಹು ಪ್ರಕಾರದ ಕೇಳಿಕೆಗಳ ರವ ಪ್ರತತಿ ಮಿಗೆ ತಂದು ಒಬ್ಬೂರಳು ತ್ರಿಸಂಧ್ಯೆಯಲ್ಲಿ ಒಂದು ಸಂಧ್ಯಾ ಸ್ಥಾನದಲ್ಲಿ ಅವರು ತಗೊಂಡ್ಬಂದ್ರೆ, ಇವನು ಯಾವಾಗ ಆ ಗಾಡಿಗಳಲ್ಲಿ ತಗೊಂಡ್ಬರ್ತಾನೆ ಸಾ ಅಲಂಕೃತ ಎತ್ತಿನ ಗಾಡಿನಲ್ಲಿ ತಂದಾಗ ಅನುನಯಂ ಮಿಗೆ ತತ್ ಪ್ರಸಾದವನ್ನು ಅನುಭವಿಸುತ್ತಾ ಇದ್ದ. ಅದು ಎಲ್ಲರಿಗೂ ಗೊತ್ತಾಗುವಂತೆ ಧರ್ಮದ ಪ್ರಕಾರ ಆ ಪ್ರಸಾದವನ್ನು ಸೇವಿಸುತ್ತಾ ಇದ್ರಂತೆ. ಹೀಗಿರುವಾಗ ಒಬ್ಬ ಹಿರಿಯ ಭಕ್ತನ ಮನೆಯಲ್ಲಿ ನಡೆದ ಗಣಪರ್ವಕ್ಕೆ ಹೋಗಿ ಎಂದಿನಂತೆ ಇವರು ಬಂದಾಗ ಹಿಂಗದ ಆ ಭುಕ್ತ ಅವಶೇಷಗಳನ್ನು ಅಂಗವಿಸಿ ಮೊಗೆಮಗೆದು ಸಾಂಗೋಪಾಂಗಮಾಗಲು, ಎಂದಿನಂತೆ ಸಾಂಗೋಪಾಂಗವಾಗಿ ಅದನ್ನು ಎಂದಿನಂತೆ ತೆಗೆದುಕೊಂಡು ಬಂದಾಗ ಬಂಡಿಯಲ್ಲಿ ತುಂಬಿಕೊಂಡು ಬಂದು ಬಿಬ್ಬಿ ಬಾಚಯ್ಯಗಳು ಗೊಬ್ಬೂರೊಳಗೆ ಹೋಗುತ್ತಿರುವಾಗ ಅಲ್ಲಿದ್ದ ವಿಪ್ರರು ಇವರನ್ನು ತಡೆದರು. ಈ ಕಥೆಯನ್ನು ನಾನು ಹೇಳಿಕೊಟ್ಟಿದ್ದು ಎಂದಿನಂತೆ ಅವನ ಕೆಲಸ ಅದು. ಎಂದಿನಂತೆ ಹೋಗಿ ಬರ್ತಾ ಇದ್ದಾಗ ಗಾಡಿಯಲ್ಲಿ ತುಂಬಿಕೊಂಡು ಬರ್ತಾ ಇದ್ರೆ ಬಂದು ತಡೆದ್ರಂತೆ. ಬಾಯಿಗೆ ಬಂದಂತೆ ಮಾತನಾಡಿದರು, ಗಣಪರ್ವದ ಶೇಷ ಪ್ರಸಾದ, ಶೇಷ ಅರ್ಥ ಆಗುತ್ತೆ ತಮಗೆ ಉಳಿದಂತಹ ಈ ಪ್ರಸಾದವನ್ನ, ಶೇಷ ಪ್ರಸಾದವನ್ನ ಎಂಜಲು ಎಂಜಲು ಎಂದು ನಿಂದೆಗೈದರು ವಿಪ್ರರು. ಅದನ್ನು ಕೇಳಿಯೂ ಬಾಚಯ್ಯಗಳು ಸಹಿಸಿಕೊಂಡೇ ಇದ್ದರು. ಸೈರಣೆ ಗಿಡದೆ ನಿಧಾರವಾಗಿಯೇ ಹೇಳಿದರು ಬಾಚಯ್ಯಗಳು, ಸೊಕ್ಕಲಾಗದು ನಿಮ್ಮ ಬಾಯಿಗೆ ತಕ್ಕ ತುತ್ತುಂ ಕೊಳ್ಳಿರಿ, ಅಭಿಮಾನಕ್ಕೆ ಕೇಡಂ ಬಯಸದಿರಿ,
ನಾವೆತ್ತ ನೀವೆತ್ತ ಶರಣರು ಶರಣರ ಧೋರಣೆಗಳಿಂದ ಪ್ರಭಾವಿತನಾಗಿದ್ದವನು ಶರಣರ ತತ್ವಗಳನ್ನು ಕುರಿತು ವಿಚಾರಿಸುತ್ತಿದ್ದವನು ಆಲೋಚಿಸುತ್ತಿದ್ದವನು ಶರಣ ತತ್ವಗಳಿಂದ ಪ್ರಚೋದನೆಗೊಳಗಾದವನು ಶರಣರನ್ನು ಕುರಿತು ಆ ಶರಣರು ತಾನೂ ಕೂಡ ಬಸವಾದಿ ಪ್ರಮತರ ಅನುಯಾಯಿಯಾಗಿ ನಾನು ಶರಣ ಎಂದು ಭಾವಿಸಿದಂತ ವ್ಯಕ್ತಿ ನನ್ನ ಇವತ್ತಿನ ಆಚರಣೆಯನ್ನು ಕುರಿತು ನೀವು ಅವಹೇಳನಕಾರಿ ಮಾತಾಡ್ತಾ ಇದ್ದೀರಾ ನಾವೆತ್ತ ನೀವೆತ್ತ ಎನ್ನುವ ಮಾತನ್ನು ಗಮನಿಸಬೇಕು ನೀವು ಅವರು ಹೇಳಿದ್ರೆ ಅವರು ಹೇಳ್ತಾರಂತೆ ನೀವು ದೈವಕ್ಕೆ ಯಾವುದೇ ಕಾರಣಕ್ಕೂ ಆ ಹೆಡಿಗೆಗಳಲ್ಲಿರುವ ಪ್ರಸಾದವನ್ನು ಕುರಿತು ಕೀಳಾಗಿ ಮಾತನಾಡಬೇಡಿ ಅಂತ ಹೇಳಿದಾಗ ಶಿವಭಕ್ತರಿಗೆ ಈ ಪ್ರಸಾದ ಅಮೃತ ಸದೃಶ ಇದು ಅಮೃತಕ್ಕೆ ಸಮಾನ ಭಕ್ತಹೀನರಿಗೆ ಮಾತ್ರ ಇದು ಲಯಾಗ್ನಿ ಇದು ಪ್ರಳಯ ಕಾಲದ ಬೆಂಕಿ ಇದ್ದಂತೆ ಇದನ್ನು ನಿಂದಿಸಬೇಡಿ ನಿಂದಿಸಬೇಡಿ ಅಂತ ಬ್ರಾಹ್ಮಣರಿಗೆ ಎಚ್ಚರಿಕೆ ಕೊಟ್ಟಂತೆ ಆದರೆ ಅವರು ಏನಾಗ್ತದೆ ಇದರಿಂದ ಏನಾಗ್ತದೆ ಇದು ಅಂತ ಹೇಳಿ ಅದರ ಬಗ್ಗೆ ಬಹಳ ಸೊಕ್ಕಿನ ಮಾತುಗಳನ್ನು ಆಡ್ತಾರೆ ಇನ್ನೊಂದು ಕಡೆಯಲ್ಲಿ ಏನಿದು ಈ ಪ್ರಸಾದವನ್ನು ಎತ್ತಿನ ಗಾಡಿಯಲ್ಲಿ ತುಂಬ ಎಂಜಲು ಇದು ಅವರು ಅವ್ರು ಹೇಳೋ ಒಂದು ಮಾತನ್ನ ಭಾಮಿನಿ ಷಟ್ಪದಿಯಲ್ಲಿ ಭೀಮಕವಿ ಬರೀತಾನೆ ಬೋಳು ಗೊರವರ ಹಲಬರ ಎಂಜಲು ಬೋಳು ಗೊರವರಂತೆ ಶರಣರನ್ನ ಕುರಿತು ಅವ್ರು ಮಾತಾಡ್ತಾರ ವಿಪ್ರರು ಮಾತಾಡ್ತಾ ಇದ್ರೆ ಬೋಳು ಬರವರ ಹಲಬರ ಎಂಜಲ ಕೂಳು ಇದು ಎಂಬುದು ಇದೇನು ಓ ಬಹಳ ದೊಡ್ಡದು ಅಂತೀಯಾ ಏನಿರುತ್ತೆ ಇದರಲ್ಲಿ ಹಲವರ ಎಂಜಲು ಇದು ಏ ಭುಜದವೋ ಶುಂಡಾಲವೋ ಸಿಂಹವೋ ಶಬರವೋ ಪೆರ್ಬುಲಿಯೋ ಸಿಡಿಲೋ ಎಲ್ಲವೂ ಕೂಡ ಇಲ್ಲಿ ಬರ್ತಕ್ಕಂಥ ಎಲ್ಲ ಉಪಮೆಗಳನ್ನು ಗಮನಿಸ್ಬೋದು ನೀವು ಇದೇನು ಭುಜಗವೋ ಓ ಏನ್ ಕಾಳಿಂಗ ಸರ್ಪವೋ ಈ ಬುಟ್ಟಿಯಲ್ಲಿ ತುಂಬಿರೋದು ಏನ್ ಎದುರಿಸ್ತೀಯ ನಮ್ಮನ್ನ ಅವ್ರು ಕೇಳಿದ್ರಂತೆ ಬ್ರಾಹ್ಮಣರು ಇದೇನು ಭುಜಗವೋ ಇಲ್ಲ ಶುಂಡಾಲವೋ ಮದ ಗಜ ಆನೆಯೋ ಸಿಂಹವೋ ಏನ್ ಶಬರವೋ ಪೆರ್ಬುಲಿಯೋ ಏನ್ ಹೆಬ್ಬುಲಿಯೋ ಅಥವಾ ಸಿಡಿಲೋ ಏನ್ ಕಾಳ ಕೂಟವೋ ಏನ್ ಎದುರಿಸ್ತಾ ಇದೀನಿ ನಮ್ಮನ್ನ ಕಾಡ್ಗಿಚ್ಚೋ ಕಾಲನೋ ಏನ್ ಮೃತ್ಯು ದೇವತೆ ಇದೇನು ಇದಕ್ಕೆ ಅಂಜಲ ನಾವೇಕೆ ಇದಕ್ಕೆ ಅಂಜಬೇಕು ಹೇಳುತ್ತೀರಿ ಮಹಾಭಯಂಕರವಾಗಿ ನೀವು ಎಂದು ಇವರನ್ನ ಕುರಿತು ಮಾತನಾಡಿದಾಗ ತಾತ್ಸಾರದಿಂದ ನುಡಿದಾಗ ಹೌದೇನು ಬನ್ನಿ ನೋಡ ಬನ್ನಿ ಅಂತ ಹೇಳಿಬಿಟ್ಟು ಸುತ್ತ ಮುತ್ತಿ ಕೈಕೊಳ್ಳಿ ತಗೊಳ್ಳಿ ಇದನ್ನ ಬನ್ನಿ ಬನ್ನಿ ಎಲ್ಲ ನೋಡ ಬನ್ನಿ ಅಂತ ಹೇಳಿ ತಗೊಳ್ಳಿ ಅಂತ ಹೇಳಿ ತೆರೆದಂತೆ ಅದುವರೆಗೆ ಸೈರಿಸಿದ್ದ ಬಿಪ್ಪಿ ಬಾಚಾಯಿಗಳು ಒಮ್ಮೆಲೆ ಸಿಡಿದೆದ್ದು ಕನಲಿ ಅಯ್ಯೋ ಓಡುಗಳಿರ ನೋಡಲಾಪಡೆ ಬಂದಿರೇ ನೋಡ ಬಂದಿರೇ ಓಡುಗಳೇ ನೋಡಲಾಪಡೆ ನಿಮ್ಮಲ್ಲಿ ನೋಡುವುದಕ್ಕಾದರೆ ಬನ್ನಿ ನೋಡ ಬನ್ನಿ ಇಲ್ಲಿರುವುದನ್ನ ಅಂತ ಹೇಳಿ ಬನ್ನಿರೇ ನೀವು ಅಂತ ಹೇಳಿ ಓಡಿರೈ ಕಲ್ಪಾಂತ ದಹನ ಮೂಡಿ ಬರುತ್ತಿದೆ ಕಲ್ಪಾಂತ ದಹನ ಬರೀ ಈ ಭೂಮಿ ಲೋಕ ಅಂತ್ಯ ಆಗೋದಲ್ಲ ಕಲ್ಪ ಸ್ವರ್ಗ ಕಲ್ಪವೇ ಅಂತ ಅಂತ್ಯ ಆಗಬೇಕಾದ್ರೆ ಬರ್ತಕ್ಕಂಥ ಪ್ರಳಯಾಗ್ನಿ ಹೇಗಿರಬೇಕು ಅಂತಹ ಕಲ್ಪಾಂತ ದಹನ ದಹಿಸ್ತಕ್ಕಂತಹ ಬೆಂಕಿ ಇದೆಯಲ್ಲ ಕಲ್ಪಾಂತ ದಹನವಾಗ್ತಕ್ಕಂತಹ ಬೆಂಕಿಯು ಅದು ಆ ಅದರಿಂದ ಬಂತಂತೆ ಓಡಿ ಓಡಿ ನಿಮ್ಮ ಜೀವ ಉಳಿಸ್ಕೊಳ್ಳಿ ಅಂತ ಹೇಳಿದಾಗ ಅವರೇ ಮಾಡಿದ್ರಂತೆ ಅಲ್ಲಿಂದ ಹೊರಡ್ತಾರೆ ಮೂಡಿ ಬರುತ್ತಿದೆ ನೋಡಿ ಎಂದು ಗರ್ಜಿಸಿ ಸಿದ್ಧ ಪ್ರಸಾದದ ಮೇಲೆ ಒದಿಕೆಯನ್ನು ತೆಗೆದಾಗ ತಕ್ಷಣವೇ ಆ ಪ್ರಸಾದವು ಕಾಲ ಕೆಂಡವಾಗಿ ಗೊಬ್ಬೂರಿನ ಆ ಕುಟಿಲ ವಿಪ್ರರನ್ನು ಅವರ ಮನೆಗಳನ್ನು ಸುಡತೊಡಗಿತು ಆಗ ಅಯ್ಯೋ ಕೆಟ್ಟೆವು ಕೆಟ್ಟೆವು ಎಂದು ದೀನರಾಗಿ ಬಿಬ್ಬಿ ಬಾಚಯ್ಯಗಳಿಗೆ ವಿಪ್ರರೆಲ್ಲ ಶರಣಾಗತರಾದರು ಅಲ್ಲದೆ ಧರ್ಮ ವಿಹೀನರಾದ ದುಷ್ಟ ಮಾನವರಾದ ಅಲ್ಪಶೀಲರಾದ ನಮ್ಮನ್ನು ಉದ್ಧರಿಸಬೇಕು ನಮ್ಮನ್ನು ಉದ್ಧರಿಸಬೇಕು ಎಂದು ಅಷ್ಟಾಂಗ ಎರಗಿ ಅಷ್ಟಾಂಗ ನಮಸ್ಕಾರ ಮಾಡಿ ಅವರು ಮೇಲೆ ಏಳದೇ ಇರಲು ಅಂದರೆ ಅವ್ರು ಮೇಲೆ ಏಳಲೇ ಇಲ್ಲಂತೆ ನಮ್ಮನ್ನು ಕಾಪಾಡುವಂತಹ ಭಾಗ ಬಾಚಯ್ಯಗಳು ಬಿಬ್ಬಿ ಬಾಚಯ್ಯಗಳು ಅವರುಗಳ ಭಂಗವನ್ನು ಅವರಿಗಾಗುತ್ತಿರುವ ಅವಮಾನವನ್ನು ಅವರ ಬವಣೆಯನ್ನು ಕಷ್ಟವನ್ನು ಕಂಡು ಮರುಗಿ ಒಲವಿನಿಂದ ಐ ಮರುಳುಗಳೇ ಹೇಳಿ ಹೇಳಿ ಎನ್ನುತ್ತಾ ಆವರಿಸಿ ಬೆಡಗುವ ತತ್ ಪ್ರಸಾದ ಕೈ ಮುಗಿಯಲಾಗಿ ಉರಿಯೆಲ್ಲವೂ ಆರಿ ಮುಂದಿನಂತೆ ಗೊಬ್ಬೂರು ನೆಲೆಗೊಂಡಿತು ಹೀಗೆ ಬರುವ ಬಿಬ್ಬಿ ಬಾಚಯ್ಯಗಳ ವೃತ್ತಾಂತದಲ್ಲಿ ನಮ್ಗೆ ಇದೊಂದು ಸಣ್ಣ ಕಥೆಯನ್ನು ಹೇಳಿದರೆ ಅವರ ಕಾಯಕದ ಸಡಗರ ಅವರ ಪ್ರಸಾದದ ಮೇಲಿನ ಮಹತ್ವದ ನಿಷ್ಠೆ ಅವರ ಸಂಭ್ರಮ ಅವರಲ್ಲಿದ್ದ ಶರಣರ ಮೇಲಿನ ತಾದಾತ್ಮ್ಯ ಮತ್ತು ಕಾಯಕವನ್ನ ಇವರ ಕಾಯಕವನ್ನು ವಿರೋಧಿಸಿದವರ ಮೇಲೆ ಇವರು ತೋರಿಸಿದಂತಹ ಸವಾಲು ಆ ವಿಪ್ರರ ಹುಸಿ ಆಡಂಬರ ಬಾಯಿ ಬಡುಕತನ ಇವೆಲ್ಲವುಗಳನ್ನು ಈ ಬಸವ ಕವಿ ಚಿತ್ರಿಸುತ್ತಾನೆ ಇದೇ ರೀತಿಯಲ್ಲಿ ಶಾಂತಲಿಂಗ ದೇಶಿಕನ ಕೃತಿಯಲ್ಲಿಯೂ ಕೂಡ ಬರೆಯಲಾಗಿದೆ ಏಣಾಂಕ ಧರ ಸೋಮೇಶ್ವರ ಲಿಂಗ ಎನ್ನುವುದನ್ನ ಗೊಬ್ಬೂರಿನಲ್ಲಿದ್ದಂತಹ ಸೋಮೇಶ್ವರ ಲಿಂಗದ ಭಕ್ತನಾಗಿದ್ದಂಥವನು ಶಿವ ಶಿವಭಕ್ತನಾಗಿದ್ದಂಥ ಬಿಬ್ಬಿ ಬಾಚಯ್ಯ ಏಣಾಂಕ ಧರ ಸೋಮೇಶ್ವರ ಲಿಂಗ ಎಂಬ ಅಂಕಿತವನ್ನಿಟ್ಟುಕೊಂಡು ವಚನಗಳನ್ನು ರಚಿಸಿದ್ದಾರೆ ಆ ವಚನಗಳಲ್ಲಿ ಸರಳವಾಗಿರ್ತಕ್ಕಂಥ ಕೆಲವು ವಚನಗಳಿದ್ದರೆ ಕೆಲವು ವಚನಗಳು ಅಷ್ಟು ಸರಳವಾಗಿಲ್ಲ ನಾನು ಯಾಕೆ ಮಾತ್ರ ಗಮನಿಸ್ತೀನಿ ಹೇಳ್ತಾ ಇದ್ದೀನಿ ಇಲ್ಲಿ ಅಂದರೆ ಕೆಲವು ವಚನಗಳು ನಾನು ಆಗಲೇ ಹೇಳಿದಂತೆ ಸ್ಫಟಿಕದ ಶಲಾಕೆಯೂ ಹೌದು ಮುತ್ತಿನ ಹಾರವೂ ಹೌದು ಮಾಣಿಕ್ಯದ ದೀಪ್ತಿಯೂ ಹೌದು ಬಸವಣ್ಣನವರು ಹೇಳಿದಂಥ ಆ ಮಾತುಗಳು ಎಲ್ಲ ವಚನಕಾರರಿಗೂ ಅನ್ವಯಿಸ್ತವೆ ಆದರೆ ಎಲ್ಲೋ ಕೆಲವರು ತಾವು ಹೇಳಬೇಕಾದಂಥ ತಾತ್ವಿಕ ವಿಚಾರಗಳನ್ನು ಅದು ಯಾಕೆ ಆ ರೀತಿ ಬರೆದ್ರೊಂದಿಗೆ ಇವತ್ತಿನವರೆಗೂ ಕೂಡ ಒಬ್ಬರೂ ಸ್ಪಷ್ಟವಾಗಿ ನಮ್ಮ ವಿದ್ವಾಂಸರು ಹೇಳಿಲ್ಲ
ನಮ್ಮ ಚಿದಾನಂದಮೂರ್ತಿಯವರು, ಆರ್ ಸಿ ಹಿರೇಮಠವರು, ತಿಪ್ಪೇರುದ್ರ ಸ್ವಾಮಿಯವರು ಎಲ್ಲರೂ ಕೂಡ ಬೆಳಗಿನ ವಚನಗಳನ್ನ ಕುರಿತು ವ್ಯಾಖ್ಯಾನಗಳನ್ನ ಮಾಡಿದ್ದಾರೆ. ಲಿಂಗಾಯತ ಅಧ್ಯಯನಗಳು ಅಂತಲೇ ಚಿದಾನಂದಮೂರ್ತಿಯವರು ಬರೆದಂತಹ ಪುಸ್ತಕ ಒಂದು ಬಸವ ಸಮಿತಿಯಲ್ಲಿದೆ, ಕೆಲವು ಲೇಖನಗಳು ಪ್ರಕಟನೂ ಆಗಿವೆ. ಎಲ್ಲದರಲ್ಲಿಯೂ ಕೂಡ ಅವರು ಹೇಳ್ತಾರೆ, ಬೆಳಗಿನ ವಚನಗಳನ್ನು ಯಾಕಾದರೂ ರಚಿಸಿದರು, ತಾವು ಹೇಳಬೇಕಾದಂತಹ ವಿಚಾರಗಳನ್ನ ಸಂಜ್ಞಾ ಭಾಷೆಯಲ್ಲಿ ನಾಥ ಪರಂಪರೆಯ ಕೆಲವರ ಪ್ರಭಾವಕ್ಕೊಳಗಾಗಿ ಕೆಲವರಿಗೆ ಮಾತ್ರ ತಮ್ಮ ಸಿದ್ಧಾಂತಗಳು ಅರ್ಥ ಆಗಬೇಕು ಎಂಬ ಹಿನ್ನೆಲೆಯಲ್ಲಿ ರಚಿಸಿರಬೇಕು. ತಾವು ಹೇಳಬೇಕಾಗಿರುವ ಮಹತ್ವದ ವಿಚಾರಗಳು, ಗಹನವಾದ ವಿಚಾರಗಳು ಸಾಮಾನ್ಯರಿಗೆ ತಲುಪಬಾರದು, ಅವು ಅಲ್ಲಿರ್ತಕ್ಕಂಥ ಸಿದ್ಧಾಂತಗಳು ಕೆಲವರಿಗೆ ಮಾತ್ರ ವೇದ್ಯವಾಗಬೇಕು ಎನ್ನುವ ಅರ್ಥದಲ್ಲಿ ಮಾತಾಡಿದ್ದಿರಬಹುದು ಎಂಬುದಾಗಿ ಊಹೆ ಮಾಡ್ತಾರೆ. ಪ್ರಭುದೇವರ ಅಥವಾ ಯಾರು ನಮ್ಮ ಉರಿಲಿಂಗ ಪೆದ್ದಿಯ ಕೆಲವು ವಚನಗಳಂತೂ ತುಂಬ ಸಂಕೀರ್ಣವಾಗಿರ್ತವೆ. ಒಂದು ಪದಕ್ಕೆ ಒಂದು ಅರ್ಥ ಅಂತ ನಮ್ಮ ಮಹಲಿಂಗರಂಗ ಬರೆದಿದ್ದಾರೆ. ಅದೇನು ಟೀಕು ಬರೀತಾರೆ ಕೆಲವರು, ಟೀಕು ಅದಕ್ಕೆ ವ್ಯಾಖ್ಯಾನ ಬರೀತಾರೆ. ಒಂದೊಂದು ಪದಕ್ಕೆ ಒಂದೊಂದು ಸಾಂಕೇತಿಕ ಅರ್ಥವನ್ನು ಹೇಳುತ್ತಾರೆ. ಅದೇ ಪ್ರಭುದೇವರ ಮತ್ತೊಂದು ವಚನದಲ್ಲಿ ಅದೇ ಪದ ಬೇರೆ ಇನ್ನೊಂದು ಅರ್ಥವಾಗ್ತದೆ. ಒಂದು ರೀತಿಯಲ್ಲಿ ಬೆಡಗು ನಮಗೆಲ್ಲ ಅದು ಆ ಪದದ ಅರ್ಥವೇ ಗೊತ್ತಿರುವಂತೆ ವಿಸ್ಮಯ, ಆಶ್ಚರ್ಯ, ಚೋದ್ಯ, ಸೋಜಿಗ ಎನ್ನುವ ಅರ್ಥವನ್ನು ನಾವು ಬಳಸ್ತಾ ಇರ್ತೇವೆ. ಅವರೇ ನೇರವಾಗಿ ಆ ಸೋಜಿಗ ಚೋದ್ಯ ಎನ್ನುವ ಪದವನ್ನು ಬಳಸಿಕೊಂಡಿದ್ದಾರೆ. ಇದೇನು ಚೋದ್ಯವೋ, ಇದೇನು ಸೋಜಿಗವೋ ನಾನರಿಗೆ. ನಾವೇನು ಇವತ್ತು ಜನಪದ ಭಾಷೆಯಲ್ಲಿ ಒಗಟುಗಳು ಅಂತ ಮಾತಾಡ್ತೇವೆ, ಆ ಒಗಟಿನ ರೂಪದಲ್ಲಿ ಆ ಬೆಡಗಿನ ವಚನಗಳಿವೆ. ಅದನ್ನು ಬಿಡಿಸಿಕೊಂಡು ಅರ್ಥೈಸುವುದೇ ಒಂದು ಸವಾಲು. ಇವತ್ತಿನ ವಿದ್ವಾಂಸರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅರ್ಥೈಸಿಕೊಳ್ತಾ ಇದ್ದಾರೆ. ಆದರೆ ಬೆಡಗಿನ ವಚನಗಳಿಗೆ ಸಿದ್ದೇಶ್ವರ ಸ್ವಾಮೀಜಿಯವರು ಬಹಳ ಅರ್ಥಪೂರ್ಣವಾಗಿ ಅದನ್ನು ಅರ್ಥೈಸಿಕೊಂಡಿದ್ದಾರೆ. ಸುಮಾರು ಪ್ರಭುದೇವರ ವಚನಗಳಲ್ಲಿ ಬರ್ತಕ್ಕಂಥ ಎಲ್ಲ ಬೆಡಗಿನ ವಚನಗಳಿಗೂ ಕೂಡ ಸಿದ್ದೇಶ್ವರ ಸ್ವಾಮೀಜಿಯವರು ತುಂಬ ಏನಂತೀವ ವಿದ್ವತ್ಪೂರ್ಣವಾದಂತಹ ವ್ಯಾಖ್ಯಾನವನ್ನು ಅದನ್ನು ವಿಗ್ರಹಿಸಿ ಯಾವ್ಯಾವ ರೀತಿಯಲ್ಲಿ ಅರ್ಥೈಸಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಅರ್ಥೈಸಿದ್ದಾರೆ. ಪ್ರಭುದೇವರ ಬೆಡಗಿನ ವಚನಗಳಿಗೆ ಅರ್ಥೈಸಿರುವಂಥ ಪುಸ್ತಕವನ್ನು ತಾವು ಗಮನಿಸಬಹುದು. ಅಂತಹ ಕೆಲವು ಬೆಡಗಿನ ವಚನಗಳನ್ನು ನಮ್ಮ ಬಿಬ್ಬಿ ಬಾಚಯ್ಯನವರು ಬರೆದಿದ್ದಾರೆ. ಏನೋ ಹೇಳುತ್ತೆ ಆ ವಾಚ್ಯಾರ್ಥ, ಡೈರೆಕ್ಟಾಗಿ ಆ ಅರ್ಥ ನೋಡಿದರೆ ಏನೋ ಹೇಳುತ್ತಿದೆ ಅನ್ನಿಸುತ್ತದೆ, ಆದರೆ ವಾಚ್ಯಾರ್ಥಕ್ಕಿಂತ ಅದರಲ್ಲಿರುವ ನಿಗೂಢ ಅರ್ಥವೇ ಬೇರೆಯಾಗುತ್ತದೆ. ನಮ್ಮ ಪ್ರಭುದೇವರ ಒಂದು ವಚನ ಇದೆ ನಮ್ಮಲ್ಲಿ ಇವತ್ತು ಅಂಥದ್ದೇ ಜಾಸ್ತಿ ಆಗಿರೋದು, ಅಕ್ಷರರ ಬಲ್ಯವೆಂದು ಅಹಂಕಾರವ ನೆಡೆಗೊಂಡು ತೋರುತ್ತಿರ್ಪ. ಇವತ್ತೆಲ್ಲ ಅದೇ ಆಗ್ತಾ ಇರೋದು, ಬರೀ ಶಾಬ್ದಿಕ ವ್ಯಾಸಂಗ. ಅಕ್ಷರವ ಬಲ್ಯವೆಂದು ಅಹಂಕಾರವನ್ನು ಎಡೆಗೊಂಡು ಲೆಕ್ಕಗೊಳ್ಳರಯ್ಯ. ಯಾರು ಗುರು ಹಿರಿಯರನ್ನೇ ಲೆಕ್ಕತಾಳಲ್ಲ, ಯಾಕೆ ಓದಿಲ್ವ ನಾನು, ಬರೀ ಅಕ್ಷರ ತಿಳ್ಕೊಂಡಿರ್ತಾರ ಅಷ್ಟೇ. ಅದನ್ನ ಹಿರೇಮಠರವರು ಬರೀತಾರೆ, ಇವರೆಲ್ಲ ಕೇವಲ ಶಬ್ದಗಳ ದೊಂಬರಾಟ ಅಷ್ಟೇ ಇವರದು, ಶಾಬ್ದಿಕ ವ್ಯಾಸಂಗ ಮಾಡಿರುತ್ತಾರೆ. ಗುರು ಹಿರಿಯರು ತೋರಿದ ಉಪದೇಶದಿಂದ ವಾದದ್ವೈತವ ಕಲಿತು ವಾದಿಪರಷ್ಟೇ ಇವರು. ವಾದದ್ವೈತವ ಕಲಿಪು ವಾದಿಪರಲ್ಲದೆ ಆಗು ಹೋಗೆಂಬುದನ್ನು ಅರಿಯರು, ಭಕ್ತಿಯನ್ನರಿಯರು, ಯುಕ್ತಿಯನ್ನರಿಯರು, ಮುಕ್ತಿಯನ್ನರಿಯರು. ಬರೀ ಅಕ್ಷರ ಕಲ್ತ್ಕೊಂಡಿದ್ದೀವಿ ಅಂತ ಹೇಳ್ಕೊಂಡು ಎಲ್ಲಿಂದ ಕಲ್ತ್ಕೊಂಡಿರ್ತಾರೆ, ಗುರು ಹಿರಿಯರು ತೋರಿದ ಉಪದೇಶಗಳಿಂದ ಅದು ಇದು ಕಲ್ತ್ಕೊಂಡಿರ್ತಾರೆ. ವಾದದ್ವೈತ ವಿಶಿಷ್ಟವಾಗಿದೆ ಪದ, ಬರೀ ಮಾತು 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 ಎನ್ನುವ ಅದ್ವೈತ ಇವರದು. ವಾದದ್ವೈ ಬರೀ ಮಾತಾಡ್ತಾರೆ, ವಾದ ಮಾಡ್ತಾರೆ ಅಷ್ಟೇ. ಇವನ್ನ ಹೇಳ್ತಾರೆ ಅವರು, ಮತ್ತು ವಾದ ಕೆಡಿಸುವರು. ಇವ್ರು ಏನಾರ ಕೇಳಿದ್ರೆ ಬರೀ ವಾದ ಮಾಡ್ತಾರೆ, ಹೀಗೆ ಹಾಗೆ ಅಂತ ಮಂಡುವಾದ ಅಂತೀವಲ್ಲ, ಗುಹೇಶ್ವರ ಸಲೆ ಕೊಂಡ ಮಾರಿಂಗೆ. ಇವ್ರು ಸುಮ್ಮನೆ ಏನಾಯ್ತು ಅಂದ್ರೆ ಇವರಿಂದ ಏನೂ ಪ್ರಯೋಜನ ಇಲ್ಲ. ಇವತ್ತಿನ ವಿದ್ವತ್ ಹೊಂದಿರತಕ್ಕಂಥವ್ರು ಬಹಳಷ್ಟು ಜನ ಹಾಗೆ ಆಗಿದೆ, ಇವರಿಂದ ಏನೇನು ಪ್ರಯೋಜನ ಆಗ್ತಾ ಇಲ್ಲ. ಸಲೆ ಕೊಂಡ ಮಾರಿಂಗೆ ಬಹಳ ಅರ್ಥಪೂರ್ಣವಾಗಿದೆ. ಎಷ್ಟು ತಂದಿದ್ನೋ ತಂದದ್ದಕ್ಕೆ ಬೆಲೆ ಮಾರಿಬಿಟ್ಟ ಅವನು. 50 ರೂಪಾಯಿ ಕೊಟ್ಟು ತಂದಿದ್ದ, 50 ರೂಪಾಯಿಗೆ ಮಾರಿದ ಅಂದ್ರೆ ಅದರಿಂದ ಲಾಭ ಇಲ್ಲ. ಇವತ್ತಿನ ವಿದ್ವಾಂಸರಿದಾರಲ್ಲ ಇವರಿಂದ ಲಾಭ ಏನಾಗ್ತದೆ? ಅಲ್ಲಮ ಪ್ರಭು ಅವತ್ತಿನ ಸಂದರ್ಭದಲ್ಲಿ ಹೇಳಿದಾನೆ, ಯಾರು ನಾವು ತಿಳ್ಕೊಂಡಿದೀವಿ ಅಂತ ಹೇಳ್ಕೊಂಡು ಅಹಂಭಾವದಿಂದ ಇದ್ರು, ಅಕ್ಷರವ ಬಲ್ಯವೆಂದು ಅಹಂಕಾರದಿಂದ ಇದರಲ್ಲ, ಅಂಥವರಿಂದ ಏನೇನು ಪ್ರಯೋಜನ ಇಲ್ಲ ಕಾಣ ಗುಹೇಶ್ವರ ಅಂತ. ಅಂದ್ರೆ ಇಲ್ಲಿ ನಾನು ಯಾಕಿದ್ದೀನಿ ಇಲ್ಲಿಗೆ ಬಂದು ಕನೆಕ್ಟ್ ಮಾಡಿದೆ ಅಂದ್ರೆ, ನಮ್ಮ ಬಿಬ್ಬಿ ಬಾಚಯ್ಯ ಹೇಳ್ತಾರೆ, ಸಕಲವನ್ನು ಅರ್ಥ ಮಾಡ್ಕೋಬೇಕು, ಸಕಲವನ್ನು ಅರಿತು ಮರೆದ ಅಲ್ಲಿ, ಅಂದ್ರೆ ಅವನು ಅದನ್ನ ಹೊಂದಿರಬೇಕು, ನಾನೆಲ್ಲ ಅರ್ಥದಿಂದ ತೋರಿಸ್ಕೋಬೇಕಾಗಿಲ್ಲ, ಅಲ್ಲಿ ಪರಿಪೂರ್ಣತೆ ಇದೆ, ಅದು ಏಣಾಂಕಧರ ಸೋಮೇಶ್ವರ ಲಿಂಗದನ್ನು ಅರ್ಥ ಮಾಡಿಕೊಳ್ಳುವ ಪರಿ. ಯಾಕಿದನ್ನು ಇಲ್ಲಿ ಕೋಟ್ ಮಾಡಿದೆ ಅಂದ್ರೆ, ನಮಗೆ ನಾನು ಮೊದಲು ಪ್ರಾರಂಭದಲ್ಲಿ ಹೇಳಿದೆ, ವಚನಗಳನ್ನು ಕುರಿತು ಅರ್ಥೈಸುವುದು ಅಥವಾ ಹಾಡುವುದು ಅಥವಾ ನಾವು ಅದನ್ನು ಆಸ್ವಾದಿಸುವುದು ಎಲ್ಲವೂ ಸುಲಭವೇ. ಶ್ರೀ ಗುರು ಬಸವ.